ನಮಸ್ಕಾರ ಗೆಳೆಯರೇ, ಟೆಕ್ ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ವ್ಯಾಟ್ಸಪ್ನಲ್ಲಿರುವಂಥ ಒಂದು ಪರ್ಸ್ನಲ್ ಚಾಟ್ಸ್ಗಳನ್ನು ಲಾಕ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೀನಿ. ಬನ್ನಿ ಶುರು ಮಾಡೋಣ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದನ್ನು ಒತ್ಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯಾಟ್ಸಪ್ನಲ್ಲಿ ಬರುವಂಥ ಚಾಟ್ಸ್ಗಳನ್ನು ಲಾಕ್ ಮಾಡಬೇಕು ಅಂತೇಳಿ ವ್ಯಾಟ್ಸಪ್ನವರು ಯಾವುದೇ ರೀತಿಯಾದಂಥ ಒಂದು ಅಫಿಷಿಯಲ್ ಅಪ್ಡೇಟನ್ನು ಬಿಟ್ಟಿಲ್ಲ. ಆದರೆ ನೀವು ಬೇರೆ ಒಂದು ಆ್ಯಪ್ನ ಬಳಸ್ಕೊಂಡು ವ್ಯಾಟ್ಸಪ್ನಲ್ಲಿ ಇರುವಂಥ ಒಂದು ಪರ್ಸ್ನಲ್ ಚಾಟ್ಸ್ಗಳನ್ನು ಲಾಕ್ ಮಾಡ್ಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಬೇಕಾಗತ್ತೆ. ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ವ್ಯಾಟ್ಸಪ್ ಚಾಟ್ ಲಾಕರ್ ಅಂತ ಕ್ಲಿಕ್ ಮಾಡಬೇಕು. ಹೀಗೆ ವ್ಯಾಟ್ಸಪ್ ಚಾಟ್ ಲಾಕರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಓಕೆ ಮಾಡಬೇಕಾಗತ್ತೆ. ಆಗ ನೀವಿಲ್ಲಿ ನೋಡ್ಬೋದು, ಹೀಗೆ ಕಾಣ್ತಾ ಇದೆ ವ್ಯಾಟ್ಸಪ್ ಚಾಟ್ ಲಾಕರ್ ಅಂತೇಳಿ. ಈ ಒಂದು ಆ್ಯಪ್ನ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇದು ಕೇವಲ 1 MB ಆ್ಯಪ್, ಏನು ಜಾಸ್ತಿ ಏನು ಡೇಟಾ ಹೋಗೋದಿಲ್ಲ. ನೀವಿಲ್ಲಿ ನೋಡ್ಬೋದು, ಈ ಒಂದು ಆ್ಯಪ್ ಈಗಾಗಲೇ ನನ್ನ ಮೊಬೈಲ್ಗೆ ಇನ್ಸ್ಟಾಲ್ ಆಗಿದೆ. ಅದನ್ನು ನೀವು ಓಪನ್ ಮಾಡಬೇಕಾಗತ್ತೆ. ಅದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈಗ ಒಂದು ಸ್ಕ್ರೀನ್ ಕಾಣುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಓಕೆ ಮಾಡಿ. ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ, ಒಂದು ಪಾಸ್ವರ್ಡ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ಯಾವುದಾದ್ರೂ ಆಗಿರ್ಬೋದು, ನಿಮಗೆ ಬೇಕಾದಂಥ ಒಂದು ಪಾಸ್ವರ್ಡ್ನ ನೀವು ಎಂಟರ್ ಮಾಡಿ. ಇಷ್ಟು ಈಸಿಯಾಗಿರೋದು ಹೊಡಿಬೇಡಿ, ನಾನು ಸ್ವಲ್ಪ ಈಸಿಯಾಗಿರೋದು ಹೊಡಿತಾ ಇದ್ದೀನಿ. ಹಾಗೆ ಇಲ್ಲೊಂದು ಪಾಸ್ವರ್ಡ್ ಹಿಂಟ್ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಅಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಓಕೆ ಮಾಡಬೇಕಾಗತ್ತೆ. ಹೀಗೆ ಓಕೆ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಕಾಣುತ್ತೆ, ಇಲ್ಲಿ ನೋಡ್ಬೋದು ಹೀಗೆ ಸ್ಕ್ರೀನಲ್ಲಿ ನಿಮಗೆ ಕಾಣುತ್ತೆ. ಅವಾಗ ನೀವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೆಳಗಡೆ ಒಂದು ಪ್ಲಸ್ ಬಟನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಲಾಕ್ ವ್ಯಾಟ್ಸಪ್ ಚಾಟ್ಸ್ ಅಂತ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನ ಒಂದು ಪರ್ಮಿಷನ್ಸ್ಗೆ ಅದು ಹೋಗುತ್ತೆ. ಇಲ್ಲಿ ಅಸೆಸಿಬಿಲಿಟಿ ಅಂತ ಇದೆಯಲ್ಲ, ಅಲ್ಲಿ ವ್ಯಾಟ್ಸಪ್ ಲಾಕರ್ನ ನೀವು ಆನ್ ಮಾಡಬೇಕಾಗತ್ತೆ. ಇಲ್ಲಿ ಅಸೆಸಿಬಿಲಿಟಿ ಆನ್ ಮಾಡಬೇಕಾಗತ್ತೆ. ಆ ಒಂದು ಅಸೆಸಿಬಿಲಿಟಿ ಬಟನ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ಒಂದು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ನೀವು ಆನ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಅಡಿಷ್ನಲ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಇಲ್ಲಿ ಅಸೆಸಿಬಿಲಿಟಿ ಅಂತ ಕಾಣ್ತಾ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವ್ಯಾಟ್ಸಪ್ ಚಾಟ್ ಲಾಕರ್ ಅಂತ ಕಾಣುತ್ತೆ, ಅದನ್ನು ನೀವು ಆನ್ ಮಾಡಬೇಕಾಗತ್ತೆ. ಹೀಗೆ ಅದನ್ನು ಆನ್ ಮಾಡಿದ ನಂತರ ನೀವು ಮತ್ತೆ ಇದನ್ನು ಓಪನ್ ಮಾಡಿಬಿಟ್ಟು, ಈಗ ನೀವು ಅದನ್ನು ಪ್ರತಿ ಸಲಿ ಓಪನ್ ಮಾಡಿದಾಗಲೂ ಪಾಸ್ವರ್ಡ್ ಹೊಡಿಬೇಕಾಗತ್ತೆ. ಈಗ ಓಪನ್ ಮಾಡಿ. ಇವಾಗ ಇಲ್ಲಿ ನಿಮಗೆ ಒಂದು ಪ್ಲಸ್ ಬಟನ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಲಾಕ್ ವ್ಯಾಟ್ಸಪ್ ಚಾಟ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮಗೆ ವ್ಯಾಟ್ಸಪ್ಗೆ ರೀಡೈರೆಕ್ಟ್ ಮಾಡುತ್ತೆ. ನಿಮ್ಮ ವ್ಯಾಟ್ಸಪ್ನ ಒಂದು ಚಾಟ್ಸ್ಗಳು ಇವಾಗ ಕಾಣಿಸ್ತವೆ ನಿಮಗೆ. ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಲಾಕ್ ಮಾಡ್ಬೋದು. ಅದ್ರ ಮೇಲೆ ಜಸ್ಟ್ ಹೀಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಆ್ಯಡ್ ಆಗಿದೆ. ಇದೇ ರೀತಿ ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ತಾ ಹೋಗ್ಬೋದು. ನಾನು ನಿಮಗೊಂದು 4 ಒಂದು ಚಾಟ್ಸ್ಗಳನ್ನು ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ಹೀಗೆ ಒಂದು 4-5 ಗ್ರೂಪ್ಸ್ಗಳನ್ನು ನಾನು ಆಡಿದ್ದೀನಿ. ಇದೇ ರೀತಿ ನೀವು ಎಷ್ಟು ಬೇಕಾದರೂ ಒಂದು ಚಾಟ್ಸ್ಗಳನ್ನು ಹಾಕ್ತಾ ಹೋಗ್ಬೋದು. ಇವಾಗ ನೋಡಿ, ನಾನು ವ್ಯಾಟ್ಸಪ್ಗೆ ಹೋಗ್ತಾ ಇದ್ದೀನಿ. ವ್ಯಾಟ್ಸಪ್ಗೆ ಹೋಗ್ಬಿಟ್ಟು ಆ ಒಂದು ಗ್ರೂಪ್ಗಳನ್ನು ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ಈ ಒಂದು ಗ್ರೂಪ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ನಿಮಗೆ ಲಾಕ್ ಕೇಳ್ತಾ ಇದೆ. ಈ ಒಂದು ಲಾಕ್ ಇಲ್ಲಿ ಒತ್ತಿಬಿಟ್ಟು ಓಕೆ ಮಾಡಿದರೆ ಮಾತ್ರ ಇದು ಓಪನ್ ಆಗುತ್ತೆ, ಇಲ್ಲ ಅಂದರೆ ಓಪನ್ ಆಗೋದಿಲ್ಲ. ಅದೇ ರೀತಿ ನೋಡಿ, ನಾನು ಇನ್ನು ಈ ಗ್ರೂಪ್ನ ಕೂಡ ಆ್ಯಡ್ ಮಾಡಿದೆ. ಇದ್ರ ಮೇಲೂ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಒಂದು ಲಾಕ್ ಒಂದು ಒತ್ತಿದರೆ ಮಾತ್ರ ಅದು ಓಪನ್ ಆಗ್ತಾ ಇದೆ. ನೋಡಿ, ಈ ಗ್ರೂಪ್ ಕೂಡ ನಾನು ಆನ್ ಮಾಡಿದ್ದೆ. ಲಾಕ್ನ ಒತ್ತಿದರೆ ಮಾತ್ರ ಇದು ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗೋದಿಲ್ಲ. ಇವಾಗ ನೋಡಿ, ಬೇರೆ ಗ್ರೂಪ್ಗಳನ್ನು ತೋರಿಸ್ತೀನಿ ನಾನು. ಇಲ್ಲೊಂದು ಗ್ರೂಪ್ ಇದೆ, ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಲಾಕ್ ಇಲ್ಲ, ಡೈರೆಕ್ಟಾಗಿ ಓಪನ್ ಆಗ್ತಾ ಇದೆ. ಹಾಗೆ ಇಲ್ಲಿ ಇನ್ನೊಂದು ಗ್ರೂಪ್ ಇದೆ, ಯಾವುದಾದ್ರೂ ಗ್ರೂಪ್ ತೋರಿಸ್ತೀನಿ. ಇಲ್ಲಿ ನೋಡಿ, ಡೈರೆಕ್ಟಾಗಿ ಓಪನ್ ಆಗ್ತಾ ಇದೆ. ಗೆಳೆಯರೇ, ಮತ್ತು ನೀವು ಈ ಒಂದು ವ್ಯಾಟ್ಸಪ್ ಆ್ಯಪ್ನಲ್ಲಿ ಚಾಟ್ ಲಾಕರಲ್ಲಿ ನಿಮಗೆ ಬೇಕಾದಂಥ ಒಂದು ಎಷ್ಟು ಬೇಕಾದರೂ ನೀವು ಚಾಟ್ಸ್ಗಳನ್ನು ಆನ್ ಮಾಡ್ಬೋದು, ಎಷ್ಟು ಬೇಕೋ ಚಾಟ್ಸ್ಗಳನ್ನು ಡಿಲೀಟ್ ಮಾಡಾಕ್ಬೋದು. ಇಲ್ಲಿ ನೋಡಿ, ಈ ಒಂದು ಗ್ರೂಪ್ ನಿಮಗೆ ಬೇಡ ಅಂದರೆ ಅದ್ರ ಮೇಲೆ ಒತ್ತಿಟ್ಕೊಂಡ್ರೆ ಅದು ಡಿಲೀಟ್ ಆಗ್ತಾ ಹೋಗುತ್ತೆ. ಓಕೆ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಆ್ಯಡ್ ಮಾಡಬೇಕು ಅಂದರೆ ಹೀಗೆ ಆ್ಯಡ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಪಾಸ್ವರ್ಡ್ ಮರ್ತೋದ್ರೆ ಇಲ್ಲಿ ಪಾಸ್ವರ್ಡ್ ಮರ್ತೋಗಿರೋ ಒಂದು ಆಪ್ಷನ್ ಕೂಡ ಇದೆ. ಹಾಗೆ ನಿಮ್ಮ ಪಾಸ್ವರ್ಡ್ನ ಕೂಡ ನೀವು ಚೇಂಜ್ ಮಾಡ್ಬೋದು. ಹಾಗೆ ಹಲವಾರು ರೀತಿಯ ಆಪ್ಷನ್ಗಳಿವೆ. ನಿಮಗೆ ಈ ಒಂದು ಟ್ರಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಈ ಒಂದು ಟ್ರಿಕ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.